ನಮಸ್ಕಾರ ನಾನು ಹನುಮೇಗೌಡ ನೋಂದಾಯಿತ ಆರ್ಎಸ್ಎಸ್ ರಿಜಿಸ್ಟರ್ಡ್ ಆರ್ಎಸ್ಎಸ್ ಸಂಘಟನೆಯ ಕಾರ್ಯಕರ್ತ ಪ್ರತಿಧ್ವನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಅರಗ ಜ್ಞಾನೇಂದ್ರ ಅವರ ವಿರುದ್ಧ ನಾನು ಈಗಾಗಲೇ ದೂರನ್ನ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಡಿಜಿಯವರು ಮತ್ತು ಲೋಕಲ್ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ದೀನಿ ಲೋಕಲ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುವಂತಹ ಈ ಅರಗ ಜ್ಞಾನೇಂದ್ರ ಅವರ ವಿಚಾರ ಏನು ಅಂದ್ರೆ ಯಾವುದೋ ಒಂದು ಊರಿನಲ್ಲಿ ಗೋವು ಕಳ್ಳತನ ಆಗಿದೆ ಗೋವು ಕಳ್ಳತನ ಮಾಡಿದಂತ ವ್ಯಕ್ತಿಗಳನ್ನ ಹಿಡಿದು ಕೊಡೋದಕ್ಕೆ ಅಥವಾ ಅವರನ್ನು ಹಿಡಿಲಿಕ್ಕೆ ಆ ತೀರ್ಥಹಳ್ಳಿ ತಾಲೂಕಿನ ಅಲ್ಲಿನ ಕಾರ್ಯಕರ್ತರು ಅವರು ಸಂಘದವರು ಇರ್ಬೋದು ಅಥವಾ ಬಿಜೆಪಿ ಅವರು ಇರ್ಬೋದು ಅಥವಾ ಯಾವುದೋ ಗೋ ಭಕ್ತರು ಇರಬಹುದು ಅವರು ದೂರನ್ನ ಕೊಟ್ಟು ಅದು ಸದುಪಯೋಗ ಆಗಿಲ್ಲ ಪೊಲೀಸ್ನವರು ಸರಿಯಾದ ಕ್ರಮ ತಗೊಂಡಿಲ್ಲ ಅನ್ನೋದನ್ನ ಬಂದು ಹೇಳದಂತಹ ಸಂದರ್ಭದಲ್ಲಿ ಆ ಸಂಘದ ಅಥವಾ ಬಿಜೆಪಿಯ ಕಾರ್ಯಕರ್ತರನ್ನ ಮೆಚ್ಚಿಸಲಿಕ್ಕೆ ಬಹುಕ್ಷೇಕ ಇರಬಹುದು ಅದು ಏನು ಅಂತ ಹೇಳಿದ್ರೆ ಅವರು ಸ್ಕೋಪ್ ತಗೊಳ್ಳೋದು ಅಂತ ಹೇಳ್ತಾರಲ್ಲ ಅಥವಾ ಮೆಚ್ಚೋದು ಅಂತ ಹೇಳ್ತಾರಲ್ಲ ಆ ರೀತಿಯ ಮೆಚ್ಚುಗೆಗೋಸ್ಕರ ಪೊಲೀಸರವ್ರನ್ನ ಬಾಯಿಗೆ ಬಂದಂತೆ ಬೈತಾರೆ ಏನು ನಿಮ್ಮಿಂದ ಡ್ಯೂಟಿ ಮಾಡ್ಲಿಕ್ಕೆ ಕರ್ತವ್ಯ ಮಾಡ್ಲಿಕ್ಕೆ ಆಗದಿರ ಇದ್ರೆ ಯೂನಿಫಾರ್ಮ್ ಬಿಚ್ಚಾಕ್ ಹೋಗಿ ಅಷ್ಟೇ ಬೈದಿದ್ರೆ ತೊಂದರೆ ಇರಲಿಲ್ಲ ಆದ್ರೆ ಅವ್ರೇನ್ ಮಾಡ್ತಾರೆ ಎಂಜಿನ ಕಾಸಿಗೆ ಕೈಯೊಡ್ಡುವಂತವ್ರು ನೀತಿಗೆಟ್ಟವರು ಅನ್ನೋ ರೀತಿಯಲ್ಲಿ ಅವರನ್ನ ನಿಂದಿಸ್ತಾರೆ ಅಷ್ಟು ಮಾತ್ರ ಅಲ್ಲ ನಾಯಿಗೆ ಹೋಲಿಕೆ ಮಾಡ್ತಾರೆ ಸ್ವಾಮಿ ನೀವು ಇದೇ ಪೊಲೀಸ್ನವ್ರನ್ನ ನೀವು ಅಧಿಕಾರ ತಗೊಂಡಾಗ ಏನ್ ಹೇಳಿದ್ರಿ ಇದೇ ಅರಗ ಜ್ಞಾನೇಂದ್ರ ಅವರು ಹೇಳಿದ್ರು ಅವತ್ತು ಇಡೀ ರಾಜ್ಯದ ಜನತೆಯ ನೆಮ್ಮದಿಗಳನ್ನ ಕೊಡೋದಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಪೊಲೀಸ್ ಸಿಬ್ಬಂದಿಯ ಮೂಲಕ ರಾಜ್ಯದಲ್ಲಿ ಕಾನೂನನ್ನ ಜಾರಿ ಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಮ ಪುಣ್ಯ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ತುಂಬಾ ಸದೃಢವಾಗಿದೆ ಅಂತ ಹೇಳದಂತವರು ಇವತ್ತು ಎಂಜಿನ ಕಾಸಿಗೆ ಕೈಯೊಡ್ಡುವಂತವರು ಕೈ ತುಂಬಾ ಸಂಬಳ ಕೊಟ್ಟಿದ್ದೀವಿ ಆದ್ರೂ ಎಂಜಿನ ಕಾಸಿಗೆ ಕೈಯೊಡ್ತಿದ್ದೀರಿ ಅಂತ ಹೇಳಿ ಅವರಿಗೆ ನಿಂದಿಸ್ತಾರೆ ನಾಯಿಗೆ ಹೋಲಿಕೆ ಮಾಡ್ತಾರೆ ಸ್ವಾಮಿ ನಾಯಿ ನೀಯತ್ತಿನ ನಾಯಿ ನಮ್ಮ ಮನೆಯಲ್ಲಿ ಎಂಜಲು ಉಳಿಕೆ ಮತ್ತೆ ಅಳಸಿದ ಅನ್ನ ತಿಂದು ನಮ್ಮನೆ ಮಾತ್ರ ಅಲ್ಲ ಇಡೀ ರಸ್ತೆಯನ್ನ ಕಾಯುವಂತಹ ಆ ನಾಯಿ ನೀಯತ್ತಿನ ನಾಯಿ ಆದರೆ ನಮ್ಮ ಈ ರಾಜಕಾರಣಿಗಳು ಇವತ್ತು ಸರ್ಕಾರದ ಸಂಬಳ ತಗೊಂಡು ಭ್ರಷ್ಟಾಚಾರ ಮಾಡ್ತಾ ಇಲ್ವಾ ನಾನು ರಾಜಕಾರಣಿಗಳನ್ನ ಮಾತ್ರ ಬೈತಾ ಇಲ್ಲ ಪೊಲೀಸ್ನವರು ಅಕಸ್ಮಾತ್ ಇರಬಹುದು ಭ್ರಷ್ಟರು ಇರಬಹುದು ಆದರೆ ಯಾವ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದನೋ ಅಥವಾ ಯಾವ ವ್ಯಕ್ತಿ ಕರ್ತವ್ಯ ವಂಚಿತನಾಗಿದ್ದನೋ ಅಥವಾ ಕರ್ತವ್ಯ ದ್ರೋಹ ಮಾಡಿದನೋ ಆ ವ್ಯಕ್ತಿಗೆ ಕರೆದು ಇವರು ಸರಿಯಾದ ಪಾಠವನ್ನ ಬುದ್ಧಿಯನ್ನ ಕಲಿಸಲಿಕ್ಕೆ ಇವರಿಗೆ ಅಧಿಕಾರ ಕೈಯಲ್ಲಿತ್ತು ಅದನ್ನ ಬಿಟ್ಟು ಇವರು ಸಾರ್ವಜನಿಕವಾಗಿ ತಮ್ಮ ಕಾರ್ಯಕರ್ತರಿಗೆ ಅವರ ಎದುರುಗಡೆ ಸ್ಕೋಪ್ ತಗೊಳ್ಳಿಕ್ಕೆ ಬೈದು ಇವರು ಉದ್ದೇಶಪೂರ್ವಕವಾಗಿ ರೆಕಾರ್ಡ್ ಮಾಡಿ ಹಾಕಿ ರಾಜ್ಯದ ಜನತೆಗೆ ಅಪಮಾನ ಮಾಡ್ತಾ ಇದ್ರು ಅಥವಾ ಆಕಸ್ಮಿಕವಾಗಿ ಆಗಿದೆಯೋ ಅದು ಎರಡರಲ್ಲಿ ಯಾವುದಾಗಿದ್ರು ಕೂಡ ಅದು ಅವರ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದೆ ಅರಗ ಜ್ಞಾನೇಂದ್ರ ಅವರ ವಿರುದ್ಧ ನಾನು ಈಗಾಗಲೇ ದೂರನ್ನ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಡಿಜಿಯವರು ಮತ್ತು ಲೋಕಲ್ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ದೀನಿ ಗೃಹ ಸಚಿವರು ಈ ಮುಂಚೆ ಅವರು ಯಾವುದೇ ಮಂತ್ರಿ ಹಿರಿಯನ್ನು ಹೊಂದಿಲ್ಲ ಅನುಭವ ಇಲ್ಲ ಅಂತಹ ಅನನುಭವಿಗೆ ಇವರು ರಾಜ್ಯದ ಗೃಹ ಖಾತೆಯನ್ನು ಕೊಟ್ರಲ್ಲ ಈ ಅರಗ ಜ್ಞಾನೇಂದ್ರ ಅಂದ್ರೆ ಅವರೊಬ್ರು ಸಭ್ಯರು ಸಜ್ಜನರು ಮತ್ತೆ ಜ್ಞಾನಿಗಳು ಅನ್ನೋ ರೀತಿಯಲ್ಲಿ ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಆದ್ರೆ ಅವರು ಅಧಿಕಾರವನ್ನು ಹಿಡಿದ ನಂತರ ಅವರ ನಡೆ ನೋಡಿ ವ್ಯತ್ಯಾಸ ಆಗೋಯ್ತು ಯಾಕೆ ವ್ಯತ್ಯಾಸ ಆಯ್ತು ಎಲ್ಲಿ ವ್ಯತ್ಯಾಸ ಆಯ್ತು ನೋಡಿ ಅವರು ಬೆಳೆದು ಬಂದಂತದ್ದು ಅವರೊಂದು ಬಡತನದ ಮನೆಯಲ್ಲಿ ಹುಟ್ಟಿ ಯಾರ್ದೋ ಮನೆಯಲ್ಲಿ ಸೇರ್ಕೊಂಡು ವಾರನ್ನ ಊಟ ಮಾಡಿಕೊಂಡು ಅವರು ಸಂಘದ ಕಾರ್ಯಕರ್ತನಾಗಿ ಸಂಘದ ಹಿರಿಯ ಕಾರ್ಯಕರ್ತರಾಗಿ ಬಿಜೆಪಿಯ ಕಾರ್ಯಕರ್ತರಾಗಿ ಬೆಳೆದಿದ್ದು ಸಂಘ ಸಂಸ್ಕಾರದ ಮೂಲಕ ಬೆಳೆದಿದ್ರು ಆದ್ರೆ ಸಂಘದ ಸಂಸ್ಕಾರ ಅನ್ನುವಂಥದ್ದು ಇವತ್ತು ಅವರ ಯಾವುದೇ ನಡೆ ನುಡಿಯಲ್ಲಿ ಕಾಣ್ತಾ ಇಲ್ಲ ಅವರು ಯಾವ ದಿನ ಆ ಗೋರಕ್ಷಕರ ಮುಂದೆ ಯಾವ ಒಂದು ಕಂಪ್ಲೇಂಟ್ ಅನ್ನ ಯಾವುದೋ ಒಂದು ಸ್ಟೇಷನ್ ಅವರು ಸರಿಯಾಗಿ ಕ್ರಮ ವಹಿಸಲಿಲ್ಲ ಕಾನೂನು ಕ್ರಮ ಮಾಡಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವರು ಬೈದ್ರಲ್ಲ ಆದ್ರೆ ಇವರು ಮಾತನಾಡಿದ್ದು ನಿಂದಿಸಿದ್ದು ಪೊಲೀಸ್ನವ್ರನ್ನ ಇಡೀ ಇಲಾಖೆಯನ್ನ ನಿಂದಿಸಿದ್ದು ಯಾವ ಸಂದರ್ಭದಲ್ಲಿ ಸ್ವಯಂ ಸೇವಕರು ಅಥವಾ ಗೋಭಕ್ತರನ್ನ ಮೆಚ್ಚಿಸ್ಲಿಕ್ಕೆ ಅದನ್ನ ಬಿಟ್ಟು ಬೇರೆ ಏನಿರಲಿಲ್ಲ ಆ ಕಾರಣಕ್ಕೋಸ್ಕರ ಇಡೀ ಇಲಾಖೆಯನ್ನ ಅಪಮಾನ ಮಾಡ್ತಾರಲ್ಲ ಇದು ಸರಿನಾ
ಪೊಲೀಸ್ನವರಿದ್ರೆ ಅವರನ್ನ ಅವರು ಚೇಂಬರ್ಗೋ ಅಥವಾ ಯಾವುದೊಬ್ಬ ಅಧಿಕಾರಿಗೋ ಹೇಳಿ ಅವರ ಅಧಿಕಾರಿಯ ಚೇಂಬರ್ನೊಳಗಡೆ ಕೂಡಿಸಿ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬಹುದಿತ್ತು, ಬುದ್ಧಿಯನ್ನ ಹೇಳಬಹುದಿತ್ತು. ಆದ್ರೆ ಆ ಕೆಲಸವನ್ನ ಅವರು ಮಾಡಲಿಲ್ಲ. ಉತ್ತರ ನಿಮ್ಮ ಹತ್ರನೇ ಇರಬೇಕು. ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ, ಅವರು ಪೊಲೀಸ್ನವರು ಭ್ರಷ್ಟರಾಗಲಿಕ್ಕೆ ಕಾರಣವೇ ಈ ರಾಜ್ಯದ ಶಾಸಕರು, ಸಂಸದರು ಮತ್ತೆ ಮಂತ್ರಿಗಳು. ಯಾರಾದ್ರೂ ಒಬ್ಬ ಪೊಲೀಸ್ ಅಧಿಕಾರಿ ಬೆಂಗಳೂರಿನಲ್ಲಿ ಒಂದು ಸ್ಟೇಷನ್ ನಲ್ಲಿ ಇಲ್ಲಿ ಅಧಿಕಾರವನ್ನ ಅಂದ್ರೆ ಹುದ್ದೆಯನ್ನ ಪಡಿಬೇಕು ಅಂತಂದ್ರೆ ಲಂಚ ತಗೊಳದೆ ಯಾವ್ದಾದ್ರು ರಾಜಕಾರಣಿ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾರ? 20-30-50 ಲಕ್ಷದವರೆಗೆ ಲಂಚ ತಗೊಂಡು ನೀವು ಅವರನ್ನ ಪೋಸ್ಟಿಂಗ್ ಮಾಡ್ತಾ ಇದ್ದೀರಲ್ಲ. ಅತ್ಯಂತ ಕಡಿಮೆ ಅಂದ್ರೆ 20-30 ಲಕ್ಷ ಇದೆಯಲ್ಲ ಬೆಂಗಳೂರಿನಲ್ಲಿ ಡ್ಯೂಟಿ ಮಾಡಲಿಕ್ಕೆ. ಹಾಗಿದ್ರೆ ಅವರು ಹಣವನ್ನ ಯಾವ ರೀತಿ ತಗೊಂಡ್ರು? ಅವರು ಭ್ರಷ್ಟಾಚಾರ ಆಗಲಿಕ್ಕೆ ಕಾರಣ ಯಾರು? ನೀವೇ ಅಲ್ವಾ? ಆಯ್ತು ಸ್ವಾಮಿ, ಅವರೇನೋ ಭ್ರಷ್ಟರು, ಹಾಗಿದ್ರೆ ನೀವೇನು? ಅವರನ್ನ ನೋಡಿ, ಒಬ್ಬ ಪೊಲೀಸ್ ಪೇದೆ ಇರಬಹುದು, ಒಬ್ಬ ಅಧಿಕಾರಿ ಇರಬಹುದು, ಅವರು ಕನಿಷ್ಠ ಅವರೊಂದು ಹುದ್ದೆಯನ್ನು ತಗೋಬೇಕು ಅಂತ ಹೇಳಿದ್ರೆ ಅವರಿಗೆ ಇಂತಿಷ್ಟು ಓದಿರಬೇಕು, ಅದಾದ ನಂತರ ಪರೀಕ್ಷೆ ಪಾಸ್ ಮಾಡಬೇಕು, ಅದಾದ್ಮೇಲೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್, ಆ ಟ್ರೈನಿಂಗ್ ಅಲ್ಲಿ ಶಾರೀರಿಕ ಸದೃಢತೆಯನ್ನ ಹೆಚ್ಚಿಸ್ಕೋಬೇಕು, ಟ್ರೈನಿಂಗ್ ಅನ್ನು ಮಾಡಿಕೊಂಡು ಅದಾದ್ಮೇಲೆ ನೀವು ಅದೆಲ್ಲವನ್ನು ಪಾಸ್ ಆದ್ಮೇಲೆ ಅಧಿಕಾರ ತಗೊಂತಾರೆ. ಆದ್ರೆ ಇವತ್ತು ಹೆಬ್ಬೆಟ್ಟಿನ ಗಿರಾಕಿಗಳು ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ, ನೀವು ಅವರಿಗೆ ಬಾಯಿ ಬಂದಾಗ ಮಾತಾಡ್ತಿರಲ್ಲ. ಅವರು ಹಣ ಇಷ್ಟು ತಿಂಗಳಿಗಿಷ್ಟು ಸಂಗ್ರಹ ಮಾಡಿ ಕೊಡಲೇಬೇಕು ಅಂತ ಸೂಚನೆ ಹೊರಡಿಸ್ತಿರಲ್ಲ, ಅದನ್ನ ನೀವು ಇಲ್ಲಿವರೆಗೂ ಯಾರು ಮುಟ್ಟೇ ಇಲ್ವಾ? ಇತ್ತೀಚೆಗೆ 1.5 ಕೋಟಿ ರೂಪಾಯಿ ಅರಗ ಜ್ಞಾನೇಂದ್ರ ಅವರಿಗೆ ಮುಟ್ಟಿ ವಾಪಸ್ ಬಂತು ಅಂತ ಕೇಳಿದೆ. ಯಾವುದೋ ಒಂದು ಹೆಣ್ಣು ಮಕ್ಕಳ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ 1.5 ಕೋಟಿ ನೀವು ಮುಟ್ಟೇ ಇಲ್ವಾ? ಅಂದರೆ ಇವತ್ತು ಭ್ರಷ್ಟಾಚಾರದ ದೂರುಗಳು ಇಡೀ ಬಿಜೆಪಿಯ ಮೇಲೆ ಇದೆ. ನಾವು ತಿನ್ನಲ್ಲ, ತಿನ್ನವರಿಗೆ ಬಿಡಲ್ಲ ಅಂತ ಹೇಳ್ತಿರಲ್ಲ ಸ್ವಾಮಿ. ಪೊಲೀಸ್ನವರು ಸರಿಯಾಗಿ ಇಲ್ಲ ಅಂತ ಹೇಳ್ತಿದ್ರಲ್ಲ ಸ್ವಾಮಿ, ತಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ, ರಾಮರಾಜ್ಯ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ರಾಮರಾಜ್ಯ ಮಾಡಿ ಸತ್ಯವಂತರ ಪ್ರಾಮಾಣಿಕರ ನಾಡಾಗಿ ನೀವು ಈ ದೇಶವನ್ನು ಪರಿವರ್ತನೆ ಮಾಡ್ತೀವಿ ಅಂತ ಹೊರಟಿದ್ರಲ್ಲ, ಅಧಿಕಾರ ನಿಮ್ ಕೈಯಲ್ಲಿ ಇದೆಯಲ್ಲ, ಯಾಕೆ ಮಾಡ್ತಾ ಇಲ್ಲ? ಆಯ್ತು ಸ್ವಾಮಿ, ನೀವು ಇವತ್ತೇನು ಭ್ರಷ್ಟಾಚಾರಗಳ ಇದೆಯಲ್ಲ, ಆರೋಪಗಳೆಲ್ಲ ಇದೆಯಲ್ಲ, ಅದರಿಂದ ಸಂಪೂರ್ಣ ನೀವು ಮುಕ್ತರ, ಪರಿಶುದ್ಧರ? ಆ ಪರಿಶುದ್ಧರಿದ್ದರೆ ನಿಮ್ಮ ಜೊತೆಯಲ್ಲಿ ಇರುವಂತಹ ಇವತ್ತಿನ ಅನೇಕ ಕಾಂಗ್ರೆಸ್ಸಿನ ನಾಯಕರು ಅವ್ರನ್ನೆಲ್ಲ ನೀವು ಭ್ರಷ್ಟ ಅಂತ ಕರೆದಿದ್ರಲ್ಲ, ಅವ್ರನ್ನ ಇಲ್ಲಿ ಕರ್ಕೊಂಡ್ರಿ. ಸ್ವಾಮಿ ನೋಡಿ, ಪೊಲೀಸ್ನವರು ಅವರು ಟ್ರೈನಿಂಗ್ ಮಾಡಿ ಒಂದ್ಸಲ ಡ್ಯೂಟಿಗೆ ಸೇರಿದ ಮೇಲೆ ಏನು ಲಾಂಗ್ ಮಚ್ಚುಗಳು ಇಟ್ಕೊಂಡಿರುವಂತಹ ಪೊಲೀಸ್ ಪರೋಡಿಗಳು, ಪೋಕರಿಗಳು, ರೌಡಿಗಳು ಅಥವಾ ಭಯೋತ್ಪಾದಕರು ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಅದನ್ನ ತುಂಬಾ ವರ್ಣನೆ ಮಾಡಬಹುದು. ಅದನ್ನ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ರನ್ನಿಂಗ್, ಚೇಸಿಂಗ್, ಹಳ್ಳ ಕೊಳ್ಳ, ನರಹಂತಕ, ದಂತ ಚೋರ ಇವರನ್ನ ಕಾಡಿನಲ್ಲಿ ಇಡಲಿಕ್ಕೆ ತಮ್ಮ ಪ್ರಾಣವನ್ನ ಏನು ಪಣಕ್ಕಿಟ್ಟು ಹೋರಾಟ ಮಾಡ್ತಾರಲ್ಲ, ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಮ್ಮವರೇ, ನಮ್ಮ ರಕ್ತ ಸಂಬಂಧಿಗಳು ಯಾರೋ ಒಬ್ರು ಸತ್ತು ಕೊಳತೋಗ್ಬಿಟ್ಟಿದ್ರೆ ಆ ಶರೀರವನ್ನ ಮನೆಯವರೇ ಮುಟ್ಟಲ್ಲ. ಅಂತಹ ಒಂದು ಹೆಣವನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಇವತ್ತು ಪೊಲೀಸ್ನವರು ಬೇಕು. ಪ್ರತಿಯೊಂದು ಇಲಾಖೆಯ ಅಂತಿಮ ಒಂದು ಇದನ್ನು ಮುಟ್ಟಬೇಕು ಅಂತಂದ್ರೆ ಅದಕ್ಕೆ ಪೊಲೀಸ್ ಬೇಕೇ ಬೇಕು. ಇಂತಹ ಪೊಲೀಸ್ನವರು ಇವತ್ತು 1 ಗಂಟೆ ಈ ರಾಜ್ಯದಲ್ಲಿ ಇಲ್ಲ ಅಂದ್ರೆ ನಡೆಯಬಾರದಂತಹ ಅನಾಹುತಗಳು ನಡೆದೋಗುತ್ತೆ. ಇಂತಹ ಪೊಲೀಸ್ ವ್ಯವಸ್ಥೆ ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮೊದಲನೇದು ದೆಹಲಿ ಅಂತ ಹೇಳ್ತಾರೆ, 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, ಕರ್ನಾಟಕ ಪೊಲೀಸ್. ಇಂತಹ ಪೊಲೀಸ್ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಅಪಮಾನ ಮಾಡಿದ್ರಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ನಾಳೆ ದಿನ ರೌಡಿಗಳು ಹೇಳ್ತಾರೆ, ಏ ನಿಮ್ಮ ಗೃಹ ಸಚಿವರೇ ಹಿಂಗೆ ಹೇಳಿದರೆ ಮುಚ್ಕೊಂಡಿರು ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಪೊಲೀಸ್ ಪೇದೆ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ಲಿಕ್ಕಾಗತ್ತಾ? ಇದರಿಂದ ಅವ್ರಿಗೆ ಅನ್ಸುತ್ತೆ, ಏ ಗೃಹ ಸಚಿವರ ಹಿಂಗೆ ಹೇಳಿದಾರೆ, ನಿಮ್ಮ ಮರ್ಯಾದೆ ಏನಿಲ್ಲ, ನಿಮ್ಗೆ ಎಂಜಿನ್ ಕಾಸು 500 ರೂಪಾಯಿ ಪೀಸ್ ಹಾಕಿದ್ರೆ ನಿಮ್ ಯೋಗ್ಯತೆ, 1,000 ರೂಪಾಯಿ ಪೀಸ್ ಹಾಕಿದ್ರೆ ನಿಮ್ ಯೋಗ್ಯತೆ ಮುಗೀತು ಅನ್ನೋ ರೀತಿಯಲ್ಲಿ ಬಂದು ನಿಂತ್ರೆ ಪ್ರಭಾವಿಗಳ ಮತ್ತೆ ಹಣಕ್ಕೆ ಇವತ್ತು ಇಡೀ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದೋಗುತ್ತೆ. ಅಂದರೆ
ಇದರ ಪರಿಣಾಮ ಕಾನೂನು ಕುಸಿದು ಬಿದ್ರೆ ಅಲ್ಲಿ ನೆಮ್ಮದಿಯೂ ಇಲ್ಲ ಶಾಂತಿಯೂ ಇಲ್ಲ ಅಂತಹ ಅಂತಿಮ ಸ್ಥಿತಿಯನ್ನು ತಲುಪಿದಾಗ ಈ ದೇಶದಲ್ಲಿ ನೆಮ್ಮದಿ ಸಿಗಲಿ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಆತ್ಮಸಾಕ್ಷಿಯನ್ನ ಕಳ್ಕೊಂಡಿರುವಂತಹ ಆರ್ ಎಸ್ ಎಸ್ ನ ನಾಯಕರೇ ಇವತ್ತು ನೀವು ಯೋಚನೆ ಮಾಡಬೇಕಾಗಿದೆ ದೇಶದಲ್ಲಿ ತತ್ವ ಸಿದ್ಧಾಂತದ ಮೇಲೆ ಅಧಿಕಾರವನ್ನ ಇಡಿಬೇಕು ಅಂತ ಹೇಳಿ ಹೊರಟಂತಹ ಅನೇಕರು ಈ ರಾಜ್ಯದಲ್ಲಿ ಇದ್ರು ಅವರನ್ನೆಲ್ಲ ತುಳಿದ್ರಿ ಅವರನ್ನ ಧಿಕ್ಕರಿಸಿದ್ರಿ ಇವತ್ತು ಅಕಸ್ಮಾತ್ ಅವರ ಸತ್ರೆ ಅವರ ಹತ್ರ ಹೋಗಿ ಮೊಸಳೆ ಅವ್ರ ಮುಂದೆ ಸತ್ತ ಹೆಣದ ಮುಂದೆ ಮೊಸಳೆ ಕಣ್ಣೀರಾಗ್ತಿರಲ್ಲ ಇವತ್ತು ನಡೀತಾ ಇರೋದನ್ನೇ ಪಾಪ ಈ ಕರ್ನಾಟಕ ರಾಜ್ಯದಲ್ಲಿ ಉರಿ ಮಜರು ರಾಮ ಭಟ್ರು ಅಂತ ಒಬ್ರಿದ್ರು ಅವರು ಇವತ್ತು ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ ಅಂದ್ರೆ ನೀವು ಅವರನ್ನ ವಿರೋಧಿಸಿದ್ರಿ ಅವ್ರೇನು ಹೇಳಿದ್ರು ಸಂಗತ ತತ್ವ ಸಿದ್ಧ ಅಂತ ಹೇಳಿದ್ರು ಅದನ್ನ ಅವತ್ ಕೇಳಲಿಲ್ಲ ಧಿಕ್ಕಾರ ಹಾಕಿದ್ರಿ ಆದ್ರೆ ಅವರು ಸುಶೀಲವಂತ ಸ್ವಯಂ ಸೇವಕರು ಅವ್ರು ಅದಕ್ಕೇನ್ ಮಾಡಿದ್ರು ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಸ್ಪರ್ಧೆ ಮಾಡಿದ್ರು ಹೋರಾಟ ಮಾಡಿದ್ರು ನೈತಿಕತೆ ಸುಶೀಲವನ್ನ ಗೆಲ್ಲೋದಕ್ಕೋಸ್ಕರ ಅಂದ್ರೆ ರಾಮಾಯಣ ಇದರಲ್ಲಿ ಬರ್ತದಲ್ಲ ರಾಮಾಂಜನೇಯ ಯುದ್ಧ ಆ ರೀತಿ ರಾಮಾಂಜನೇಯ ಯುದ್ಧವನ್ನೇ ಸಾರಿದ್ರು ಗೆಲುವು ಸೋಲು ಬೇರೆ ಆದ್ರೆ ಅವು ಹೋರಾಟವನ್ನ ಮಾಡಿದ್ರು ನಮಗೆ ಆ ಒಂದು ಹೋರಾಟದ ಕಿಚ್ಚನ್ನು ಬಿಟ್ಟೋಗಿದ್ದಾರೆ ಇದೇ ರೀತಿಯಲ್ಲಿ ಇವತ್ತು ನೀವು ಮಾಡ್ತಾ ಇರುವಂತಹ ಅನ್ಯಾಯ ಅಕ್ರಮಗಳು ಅಥವಾ ನಿಮ್ಮ ಅನೀತಿಗಳನ್ನ ವಿರೋಧಿಸುವಂತ ಕೆಲಸವನ್ನ ದೇಶದ ಜನ ನೋಡ್ತಾ ಇದ್ದಾರೆ ನಿಮಗೆ ಪಾಠವನ್ನ ಕಲಿಸ್ತಾರೆ ನಾನು ಕೂಡ ನನ್ನ ಸುಶೀಲವನ್ನ ಉಳಿಸ್ಕೊಂಡಿರೋದ್ರಿಂದ ನಿಮಗೆ ಈ ರೀತಿ ಹೇಳಿ ವಿನಂತಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ